ಅವಳಿಗೆ ಸೇಂಟ್ ಜಾನ್ಸ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೆ. ಲಾಸ್ಟ್ ಟೈಮ್ ಬಂದಾಗ ನನ್ನ ವೈಫಿಗೆ ಡಾಕ್ಟರ್ ಹೇಳಿದರು ಒಂದು ಇಂಜೆಕ್ಷನ್ ಕೊಡಬೇಕು, ಅದು ಲೈಫ್ ಟೈಮ್ ಇಂಜೆಕ್ಷನ್ ಕಾಸ್ಟ್ 70,000 ಅಂತ ಹೇಳಿದರು. 70,000 ಒಂದು ಇಂಜೆಕ್ಷನ್. ನನ್ನ ಆ್ಯಕ್ಚುಲಾಗಿ ಇನ್ಕಮ್ಮೇ 24,000-25,000 ರೂಪಾಯಿ ಇತ್ತು. ಅವಾಗ ನಾನು ಬೆಂಗಳೂರಲ್ಲಿ ಸುಮಾರು ಹಾಸ್ಪಿಟ್ಲಲ್ಲಿ ಓಡಾಡಿದೆ. ಅವರೆಲ್ಲ ಹೇಳಿದ್ರು ಇಲ್ಲ ಅಂತ ನೀನು ಇಂಜೆಕ್ಷನ್ ಕೊಡಲೇಬೇಕು, ದೇರ್ ಇಸ್ ನೋ ಎನಿ ಸೆಕೆಂಡ್ ಒಪಿನಿಯನ್ ಅಂತೇಳಿ. ನನ್ನ ಅಕ್ಕ ಬ್ರಹ್ಮಾವರಲ್ಲಿ ಇರ್ತಾರೆ, ಅವ್ರು ಹೇಳಿದ್ರೆ ಅಂತ ಒಂದು ಸಲ ಮಣಿಪಾಲ್ ಬಂದು ನೋಡು, ಇಲ್ಲಿ ಬಿ ಪಿ ಎಲ್ ಕಾರ್ಡ್ ವರ್ಕ್ ಆಗುತ್ತೆ, ನಿನಗೆ ಏನಾದರೂ ಒಂದು ಹೆಲ್ಪ್ ಆಗ್ಬೋದು ಅಂತೇಳಿ. ಆಮೇಲೆ ನಾನು ಮಣಿಪಾಲ್ ಬಂದೆ, ಮಣಿಪಾಲ್ ಡಾಕ್ಟ್ರು ಹೇಳಿದ್ರು ಇಲ್ಲ ಯು ಹ್ಯಾವ್ ಟು ಪೇ 70,000 ಅಂತ, ನಿಮಗೆ ನಿಮ್ಮ ಹಣೆ ಬರ ಆಗಿದೆ, ಆ ಕಾಯಿಲೆ ನಿಮ್ಗೆ ಬಂದಿದೆ, ದೇರ್ ಇಸ್ ನೋ ಎನಿ ಆಪ್ಷನ್ ಅಂತೇಳಿ. ಆಮೇಲೆ ನನಗೆ ಬ್ರದರ್ ಹತ್ರ ಬಂದೆ, ನಾನು ಬ್ರದರ್ ಹತ್ರ ಬಂದು ಬ್ರದರ್ ಹೇಳಿದ್ರು ನಿಮ್ಮ ವೈಫ್ ಹೊಟ್ಟೆಲಿ ಏನೋ ಒಂದು ಇದು ಕಾಣ್ತಾ ಇದೆ, ಯಾರೋ ಇದು ಮಾಟ ಮಂತ್ರ ಮಾಡ್ದಂಗೆ ಕಾಣ್ತಾ ಇದೆ ಅಂತ ಹೇಳಿ ಬ್ರದರ್ ಪ್ರೇಯರ್ ಮಾಡಿ ಎಣ್ಣೆ ಹಾಕಿ ಪ್ರೇಯರ್ ಮಾಡಿ ನಮ್ಗೆ ಇದು ಮಾಡಿ ಕಳಿಸ್ಕೊಟ್ರು. ಅದು ಕಳಿಸಿ ಒಂದು ತಿಂಗಳಲ್ಲಿ ನಮ್ಮ ವೈಫಲ್ಲಿ ಇಂಪ್ರೂವ್ಮೆಂಟ್ ಬಂತು. ಆಮೇಲೆ ನಾನು ಸ್ಯಾಂಟ್ ಜಾನ್ ಹಾಸ್ಪಿಟ್ಲಿಗೆ ತೊಗೊಂಡೋದೆ, ಮತ್ತೆ ತೊಗೊಂಡೋಗಿ ಮತ್ತೆ ಅವರು ಟೆಸ್ಟ್ ಮಾಡಿದ್ರು. ಟೆಸ್ಟ್ ಮಾಡಿದ್ಮೇಲೆ ಹೇಳಿದ್ರು ಅವ್ರು ಆ್ಯಕ್ಚುಲಿ ನಂಗೆ ಮಣಿಪಾಲ್ ಡಾಕ್ಟ್ರು ಸಣ್ಣ ಟ್ಯಾಬ್ಲೆಟ್ ಕೊಟ್ಟಿದ್ರು, ಟ್ಯಾಬ್ಲೆಟ್ ಕಾಸ್ಟ್ ಓನ್ಲಿ 5 ರುಪೀಸ್. ಆ ಟ್ಯಾಬ್ಲೆಟಿಂದ ನನ್ನ ವೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಯಿತು. ಅವ್ರು ಹೇಳಿದ್ರು ಈ ಟ್ಯಾಬ್ಲೆಟಿಂದ ಆಗೋಕ್ಕೆ ಸಾಧ್ಯನಿಲ್ಲ ಅಂತ, ನೀನು ಹೆಂಗೆ ನೀನು, ನಾನು ಅವ್ರಿಗೇನು ಹೇಳೋಕೆ ಹೋಗಿಲ್ಲ, ಬಟ್ ಓನ್ಲಿ ಮನಸ್ಸಲ್ಲಿ ಅನಿಸ್ತಾ ಇತ್ತು ಕಿ ಬ್ರದರ್ ಆಶೀರ್ವಾದದಿಂದ ನನ್ನ ವೈಫ್ ಸರಿ ಆಗಿದ್ದಾಳೆ. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಮಿರಾಕಲ್ ನನ್ನ ಕುಟುಂಬದಲ್ಲಿ ಆಗಿರೋದು, ಅದೇ ಹೇಳಕ್ಕೆ ನಾನು. ಯಾಕೆಂದರೆ ಇದೆ ನನ್ನ ಮಗಳು ಏಂಜಲ್ ಅಂತೇಳಿ ನಡೆಯುದಿಲ್ಲಾಗಿದ್ಲು, ಒಂದು 6 ವರ್ಷದಿಂದ ನಡೆಯುದಿಲ್ಲಾಗಿದ್ಲು. ಇದು ನೋಡಿರ್ತೀರ ಮೊದಲೇ ಟೆಸ್ಟ್ ಮನೆ, ಅವಳು 6 ವರ್ಷದಿಂದ ಫುಲ್ ಕಾಲು ನಿಂತ್ಕೊಳ್ಳೋದೇ ಇಲ್ಲ ಆಗಿದ್ಲು. ನಾವು ಯೂಟ್ಯೂಬಲ್ಲಿ ಬ್ರದರ್ನ ನೋಡೋಕೆ ಸ್ಟಾರ್ಟ್ ಮಾಡಿದ್ದು, ಇಲ್ಲಿ ಬಂದಿದ್ದು ಒಂದು ತಿಂಗಳಲ್ಲೇ ನನ್ನ ಮಗಳು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಫುಲ್ ಕಾಲು ತೆಳ್ಕೊಂಡು ನಡೀತಿದ್ಲು ನನ್ನ ಮಗಳು, ಇವಳು ಹೆಸರು ಏಂಜಲ್ ಅಂತೇಳಿ. ಬಟ್ ಈ ಬ್ರದರ್ ಬಂತ ಆಶೀರ್ವಾದ ಮಾಡಾದ್ಮೇಲೆ ವಿತಿನ್ ಒಂದು ಡೇ ಇಲ್ಲೇ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆಮೇಲೆ ನಾವು ಯೂಟ್ಯೂಬಲ್ಲಿ ತುಂಬ ಅದಕ್ಕೆ ವ್ಯೂಸ್ ಬಂದಿ ಬ್ರದರ್ ಹೇಳಿದರು. ಅದ್ರ ನಂತರ ಎರಡನೇ ಮಿರಾಕಲ್ ನನ್ನ ಕುಟುಂಬದಲ್ಲಿ ಆಗಿರೋದು ನನ್ನ ಮಗಳಿಗ. ಸೊ ನನ್ನ ವೈಫ್ ಜಯ ಆಲ್ಮೋಸ್ಟ್ ಅಲ್ಸರಿಂದ ಡಿಸೀಸ್ ಆಗಿ ಆಲ್ಮೋಸ್ಟ್ ತುಂಬ ಇಂಪ್ರೂವ್ಮೆಂಟ್ ನನ್ನ ವೈಫ್ ಹೆಲ್ತಲ್ಲಿ. ಇದೇ ಪ್ಲೇಸ್ ನನ್ನ ವೈಫಿಗೆ ಮಿರಾಕಲ್ ಆಗಿದ್ದು ಪ್ರಾಬ್ಲಮ್ಮು. ಆ್ಯಕ್ಚುಲಿ ನನ್ನ ವೈಫು 5 ವರ್ಷದಿಂದ ಅಲ್ಸರ್ ಪೇಷೆಂಟು. ಅವಳಿಗೆ ಸ್ಯಾಂಟ್ ಜಾನ್ಸ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೆ. ಲಾಸ್ಟ್ ಟೈಮ್ ಬಂದಾಗ ನನ್ನ ವೈಫಿಗೆ ಡಾಕ್ಟ್ರ್ ಹೇಳಿದರು ಒಂದು ಇಂಜೆಕ್ಷನ್ ಕೊಡಬೇಕು, ಅದು ಲೈಫ್ ಟೈಮ್ ಇಂಜೆಕ್ಷನ್ ಕಾಸ್ಟ್ 70,000 ಅಂತ ಹೇಳಿದರು. 70,000 ಒಂದು ಇಂಜೆಕ್ಷನ್. ನನ್ನ ಆ್ಯಕ್ಚುಲಿ ಇನ್ಕಮ್ಮೇ 24,000-25,000 ರೂಪಾಯಿ ಇತ್ತು. ಅವಾಗ ನಾನು ಬೆಂಗಳೂರಲ್ಲಿ ಸುಮಾರು ಹಾಸ್ಪಿಟ್ಲಲ್ಲಿ ಓಡಾಡಿದೆ. ಅವರೆಲ್ಲ ಹೇಳಿದ್ರು ಇಲ್ಲ ಅಂತ ನೀನು ಇಂಜೆಕ್ಷನ್ ಕೊಡಲೇಬೇಕು, ದೇರ್ ಇಸ್ ನೋ ಎನಿ ಸೆಕೆಂಡ್ ಒಪಿನಿಯನ್ ಅಂತೇಳಿ. ನನ್ನ ಅಕ್ಕ ಬ್ರಹ್ಮಾವರಲ್ಲಿ ಇರ್ತಾರೆ, ಅವ್ರು ಹೇಳಿದ್ರೆ ಅಂತ ಒಂದು ಸಲ ಮಣಿಪಾಲ್ ಬಂದು ನೋಡು, ಇಲ್ಲಿ ಬಿ ಪಿ ಎಲ್ ಕಾರ್ಡ್ ವರ್ಕ್ ಆಗುತ್ತೆ, ನಿನಗೆ ಏನಾದರೂ ಒಂದು ಹೆಲ್ಪ್ ಆಗ್ಬೋದು ಅಂತೇಳಿ. ಆಮೇಲೆ ನಾನು ಮಣಿಪಾಲ್ ಬಂದೆ, ಮಣಿಪಾಲ್ ಡಾಕ್ಟ್ರು ಹೇಳಿದ್ರು ಇಲ್ಲ ಯು ಹ್ಯಾವ್ ಟು ಪೇ 70,000 ಅಂತ, ನಿಮಗೆ ನಿಮ್ಮ ಹಣೆ ಬರ ಆಗಿದೆ, ಆ ಕಾಯಿಲೆ ನಿಮ್ಗೆ ಬಂದಿದೆ, ದೇರ್ ಇಸ್ ನೋ ಎನಿ ಆಪ್ಷನ್ ಅಂತೇಳಿ. ಆಮೇಲೆ ನನಗೆ ಬ್ರದರ್ ಹತ್ರ ಬಂದೆ, ನಾನು ಬ್ರದರ್ ಹತ್ರ ಬಂದು ಬ್ರದರ್ ಹೇಳಿದ್ರು ನಿಮ್ಮ ವೈಫ್ ಹೊಟ್ಟೆಲಿ ಏನೋ ಒಂದು ಇದು ಕಾಣ್ತಾ ಇದೆ, ಯಾರೋ ಇದು ಮಾಟ ಮಂತ್ರ ಮಾಡ್ದಂಗೆ ಕಾಣ್ತಾ ಇದೆ ಅಂತ ಹೇಳಿ ಬ್ರದರ್ ಪ್ರೇಯರ್ ಮಾಡಿ ಎಣ್ಣೆ ಹಾಕಿ ಪ್ರೇಯರ್ ಮಾಡಿ ನಮ್ಗೆ ಇದು ಮಾಡಿ ಕಳಿಸ್ಕೊಟ್ರು. ಅದು ಕಳಿಸಿ ಒಂದು ತಿಂಗಳಲ್ಲಿ ನಮ್ಮ ವೈಫಲ್ಲಿ ಇಂಪ್ರೂವ್ಮೆಂಟ್ ಬಂತು. ಆಮೇಲೆ ನಾನು ಸ್ಯಾಂಟ್ ಜಾನ್ಸ್ ಹಾಸ್ಪಿಟ್ಲಿಗೆ ತೊಗೊಂಡೋದೆ, ಮತ್ತೆ ತೊಗೊಂಡೋಗಿ ಮತ್ತೆ ಅವರು ಟೆಸ್ಟ್ ಮಾಡಿದ್ರು. ಟೆಸ್ಟ್ ಮಾಡಿದ್ಮೇಲೆ ಹೇಳಿದ್ರು ಅವ್ರು ಆ್ಯಕ್ಚುಲಿ ನಂಗೆ ಮಣಿಪಾಲ್ ಡಾಕ್ಟ್ರು ಸಣ್ಣ ಟ್ಯಾಬ್ಲೆಟ್ ಕೊಟ್ಟಿದ್ರು, ಟ್ಯಾಬ್ಲೆಟ್ ಕಾಸ್ಟ್ ಓನ್ಲಿ 5 ರುಪೀಸ್. ಆ ಟ್ಯಾಬ್ಲೆಟಿಂದ ನನ್ನ ವೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಯಿತು. ಅವ್ರು ಹೇಳಿದ್ರು ಈ ಟ್ಯಾಬ್ಲೆಟಿಂದ ಆಗೋಕ್ಕೆ ಸಾಧ್ಯನಿಲ್ಲ ಅಂತ, ನೀನು ಹೆಂಗೆ ನೀನು, ನಾನು ಅವ್ರಿಗೇನು ಹೇಳೋಕೆ ಹೋಗಿಲ್ಲ, ಬಟ್ ಓನ್ಲಿ ಮನಸ್ಸಲ್ಲಿ ಅನಿಸ್ತಾ ಇತ್ತು ಕಿ ಬ್ರದರ್ ಆಶೀರ್ವಾದದಿಂದ ನನ್ನ ವೈಫ್ ಸರಿ ಆಗಿದ್ದಾಳೆ. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಮಿರಾಕಲ್ ನನ್ನ ಕುಟುಂಬದಲ್ಲಿ ಆಗಿರೋದು, ಅದೇ ಹೇಳಕ್ಕೆ ನಾನು. ಯಾಕೆಂದರೆ ಇದೆ ನನ್ನ ಮಗಳು ಏಂಜಲ್ ಅಂತೇಳಿ ನಡೆಯುದಿಲ್ಲಾಗಿದ್ಲು, ಒಂದು 6 ವರ್ಷದಿಂದ ನಡೆಯುದಿಲ್ಲಾಗಿದ್ಲು. ಇದು ನೋಡಿರ್ತೀರ ಮೊದಲೇ ಟೆಸ್ಟ್ ಮನೆ, ಅವಳು 6 ವರ್ಷದಿಂದ ಫುಲ್ ಕಾಲು ನಿಂತ್ಕೊಳ್ಳೋದೇ ಇಲ್ಲ ಆಗಿದ್ಲು. ನಾವು ಯೂಟ್ಯೂಬಲ್ಲಿ ಬ್ರದರ್ನ ನೋಡೋಕೆ ಸ್ಟಾರ್ಟ್ ಮಾಡಿದ್ದು, ಇಲ್ಲಿ ಬಂದಿದ್ದು ಒಂದು ತಿಂಗಳಲ್ಲೇ ನನ್ನ ಮಗಳು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಫುಲ್ ಕಾಲು ತೆಳ್ಕೊಂಡು ನಡೀತಿದ್ಲು ನನ್ನ ಮಗಳು, ಇವಳ ಹೆಸರು ಏಂಜಲ್ ಅಂತೇಳಿ. ಬಟ್ ಈ ಬ್ರದರ್ ಬಂತ ಆಶೀರ್ವಾದ ಮಾಡಾದ್ಮೇಲೆ ವಿತಿನ್ ಒಂದು ಡೇ ಇಲ್ಲೇ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆಮೇಲೆ ನಾವು ಯೂಟ್ಯೂಬಲ್ಲಿ ತುಂಬ ಅದಕ್ಕೆ ವ್ಯೂಸ್ ಬಂದೆ ಬ್ರದರ್ ಹೇಳಿದರು. ಅದ್ರ ನಂತರ ಎರಡನೇ ಮಿರಾಕಲ್ ನನ್ನ ಕುಟುಂಬದಲ್ಲಿ ಆಗಿರೋದು ನನ್ನ ಮಗಳಿಗ. ಸೊ ನನ್ನ ವೈಫ್ ಜಯ ಆಲ್ಮೋಸ್ಟ್ ಅಲ್ಸರಿಂದ ಡಿಸೀಸ್ ಆಗಿ ಆಲ್ಮೋಸ್ಟ್ ತುಂಬ ಇಂಪ್ರೂವ್ಮೆಂಟ್ ನನ್ನ ವೈಫ್ ಹೆಲ್ತಲ್ಲಿ ಇದೆ ಬ್ರದರ್. ದಿಸ್ ಇಸ್ ಅ ಮಿರಾಕಲ್. ಎಷ್ಟು ವರ್ಷ ಈ ಮಗಳು ನಡೀಲಿಲ್ಲ? ಆಲ್ಮೋಸ್ಟ್ 6 ವರ್ಷ ನಡೆದಿಲ್ಲ ಆಗಿದ್ಲು. 6 ಇಯರ್ಸ್ ದಿಸ್ ಚೈಲ್ಡ್ ನೆವರ್ ವಾಕ್ಡ್. ತೆವಳ್ಕೊಂಡೆ ನಡೀತಾ ಇತ್ತು,
ಒಂದೇ ಒಂದು ದಿನ ಬಲ್ಮಠದಲ್ಲಿ ಪ್ರೇಯರ್ಗೆ ಕರ್ಕೊಂಬಂದಿದ್ದು. ನಾನು ಪ್ರೇಯರ್ ಮಾಡಿ ಬಿಟ್ಬಿಟ್ಟೆ, ತಾಯಿ ಅಲ್ಲಿ ಕೂತಿದ್ದಾರೆ, ಮಗಳಿಗೆ ಪ್ರೇಯರ್ ಮಾಡಿದ್ದೆ ಅಷ್ಟೇ. ನೆಕ್ಸ್ಟ್ ಇನ್ಯಾರಿಗೋ ಪ್ರೇಯರ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ದ ಪವರ್ ವೆಂಟ್ ಇನ್ ದಟ್ ಬಾಡಿ. ಈ ಮಗು ಆಲ್ರೆಡಿ ಅಲ್ಲಿ ನಡ್ಕೊಂಡು ಓಡಾಡ್ತಾ ಇದೆ. ನನ್ನ ಕಣ್ಣು ನನಗೆ ನಂಬಕ್ಕಾಗಿಲ್ಲ. ಇವರು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು, ಏನಿದ್ದು ಮಗು ನಡೀತಾ ಇದೆಯಲ್ಲ ಅಂತೇಳಿ. ಪ್ರಾರ್ಥನೆಯಲ್ಲಿ ಎಷ್ಟು ಬಲ ಇದೆ, ಅವರ ವಿಶ್ವಾಸದಲ್ಲಿ ಎಷ್ಟು ಬಲ ಇದೆ, ಎರಡೂ ಸೇರಿದ್ರೆ ಎಷ್ಟು ದೊಡ್ಡ ಅದ್ಭುತ ಆಗತ್ತೆ ಅನ್ನೋದಕ್ಕೆ ದೊಡ್ಡ ಸಾಕ್ಷಿ. ಅವತ್ತು ನಡೆದ ಮಗು ಇವತ್ತರುಗಳು ನಡೀತಾ ಇದ್ದಾಳೆ. ಡಾಕ್ಟರ್ ಆಶ್ಚರ್ಯ ಪಡ್ತಾರೆ ನೋಡಿ, ಅದ್ಭುತ ನೋಡಿ. ಒಂದು ಇಂಜೆಕ್ಷನ್ 70,000 ರೂಪಾಯಿ, ದೇರ್ ಇಸ್ ನೋ ಸೆಕೆಂಡ್ ಆಪ್ಷನ್ ಅಟ್ ಆಲ್. ಇಡೀ ಹೊಟ್ಟೆಯೊಳಗೆಲ್ಲ ಅಲ್ಸರ್ ಆಗಿ ಬಂದಿದೆ. ಬೆಂಗಳೂರಲ್ಲಿ ಬಂದು ಕಣ್ಣೀರು ಹಾಕಿ ಬಂದರು, ನಮ್ಮ ರಿಟ್ರೀಟ್ ಪ್ರೇಯರ್ಗೆ ಸಂಡೇ ಬಂದಿದ್ದರು. ಪ್ರಾರ್ಥನೆ ಮಾಡಿ ಕಳ್ಸ್ಕೊಂಡಿದ್ದಷ್ಟೇ. ಆಮೇಲೆ ಬ್ರದರ್ ಬಂದು ಪ್ರೇಯರ್ ಮಾಡಿಸ್ಕೊಂಡ್ರು. ಎಷ್ಟೋ ಆಸ್ಪತ್ರೆಗೆ ಹೋದರೂ ಗುಣ ಆಗಲಿಲ್ಲ, ಈಗ ಅದೇ ಆಸ್ಪತ್ರೆಗೆ ಆಶ್ಚರ್ಯ ಪಡ್ತಾರೆ, ಹೇಗೆ ಇದು ಗುಣ ಆಗಿದೆ. ನಾನು ಹೇಳ್ತೇನೆ, ಗಾಡ್ಸ್ ವರ್ಡ್ ವಿಲ್ ಗೋ ಬಿಯಾಂಡ್ ದ ಸೈನ್ಸ್ ಅಂಡ್ ಟೆಕ್ನಾಲಜೀಸ್. ವಿಜ್ಞಾನಕ್ಕಿಂತ ಕರ್ತನ ವಾಕ್ಯ ಮೇಲೆ ಏರಿ ಹೋಗುತ್ತೆ. ಇದು ದೊಡ್ಡ ಸಾಕ್ಷಿ. ಇವತ್ತು ಇವ್ರ ಮನೇಲಿ ಜಯ ಅವ್ರಿಗೆ ತುಂಬ ಮಿರಕಲ್ಸ್ಗಳು ಮಾಡಿದ್ದಾರೆ. ಅಂತೋಣಿ ಅವ್ರಿಗೆ ತುಂಬ ಮಿರಕಲ್ ಮಾಡಿದ್ದಾರೆ. ದೇ ಆರ್ ವೆರಿ ಒಬಿಡಿಯಂಟ್ ಕಪಲ್. ಏನೇ ಹೇಳಲಿ ತಕ್ಷಣ ಅದನ್ನು ಸಂಪೂರ್ಣವಾಗಿ ದೇವ್ರ ಚಿತ್ತಕ್ಕವರು ಒಪ್ಪಿಸ್ಕೊಡ್ತಾರೆ. ಇವತ್ತು ಇವ್ರ ಕುಟುಂಬ ಬೆಂಗಳೂರಲ್ಲಿ ಒಂದು ದೊಡ್ಡ ಸಾಕ್ಷಿಯಾಗಿದೆ. ದೇವರು ಅದ್ಭುತವಾಗಿ ಅವ್ರಿಗೆ ನಡೆಸಿಕೊಟ್ಟಿದ್ದಾರೆ. ಏನ್ ಹೇಳಕ್ ಬಯಸ್ತೀಯ ಮಗಳೇ? ನಾನು ಬದುಕ್ತೀನಿ ಅಂತ ನನಗೆ ಅನ್ನಿರ್ಲಿಲ್ಲ. ನಾನು ಅಂದ್ರೆ ನಾನು ಅಂದ್ರೆ ಡಾಕ್ಟರ್ ಹೇಳಿದ್ರು ಅದು ಮಾತ್ರದಿಂದ ಗುಣನೇ ಆಗ್ತಾ ಇಲ್ಲ ಅಂತ. ನಾನು ತುಂಬಾ ಅಳ್ತಾ ಇದ್ದೆ ಇಲ್ಲಿ. ಅವತ್ ಬಂದು ಹೋದ್ನೋ ನನ್ಗೆ ಗೊತ್ತಾಗ್ತಾನಲ್ಲ, ನಾನು ಇಷ್ಟು ಗುಣ ಆಗಿಲ್ಲ ಬಂದು ಸಾಕ್ಷಿ ಹೇಳ್ತೀನಿ ಅಂತ. ಬ್ರದರ್ ದೇವ್ರಿದ್ದಾರೆ ಅಂತ ನಂಬಿಕೆ. ಮತ್ತೆ ಬ್ರದರ್ ನಾನು ತುಂಬಾ ನಂಬ್ತೀನಿ. ನಿಮ್ದು ಒಂದೊಂದು ವಾಕ್ಯನೂ ನನಗೆ ತುಂಬಾ ಹೆಚ್ಚಾಗಿ. ನನ್ನ ಮಗಳೇ ಸಾಕ್ಷಿ, ಯಾರು ಕೇಳಿದ್ರು ನನ್ನ ಮಗಳು ತೋರಿಸ್ತೀನಿ, ನನ್ನ ಮಗಳೇ ಸಾಕ್ಷಿ ಅಂತ. ಕುಟುಂಬದ ಮೇಲೆ ಜಯ. ಮತ್ತು ಪಂತೋಣಿಯವರ ಮೇಲೂ ಪಾಪ ಮಗಳಿಗೆ ಬೇಕಾದ ಎಲ್ಲ ಬ್ಲೆಸಿಂಗ್ಸ್ಗಳು ಸದಾಕಾಲ ಉಂಟಾಗಿ ಆಶೀರ್ವಾದ ಮಾಡಪ್ಪ. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಗಾಡ್ ಬ್ಲೆಸ್ ಯು ಮಾ. ಸೊ ಲಾಸ್ಟ್ ಟೈಮ್ ನಾನು ಮಂಗಳೂರು ಬಂದವ್ರನ್ನ ಮೀಟ್ ಮಾಡಿದಾಗ ನನ್ನ ಒಂದು 150 ಜನರು ಮಧ್ಯದಲ್ಲಿ ಎದ್ದು ನಿಲ್ಲಿಸಿ ಕೇಳಿದ್ರು. ಆ್ಯಕ್ಚುಲಿ ಮೊಬೈಲ್ ಫೋನ್ನ ನಾನು ಜಾಸ್ತಿ ಇಲ್ಲಿಡ್ತೀನಿ, ಮೊಬೈಲ್ ಫೋನ್ ಇಟ್ಕೊಂಡಿದ್ರಲ್ಲ, ಎತ್ಕೊಳಪ್ಪ ಒಂದು ನಿಮಿಷ ಅಂತ ಅಂದರು. ಆಮೇಲೆ ಕರೆದು ಹೇಳಿದ್ರು ಲೈಫಲ್ಲಿ ನಿನ್ನಲ್ಲಿ ತುಂಬ ಮಿರಾಕಲ್ ಆಗುತ್ತೆ, ತುಂಬ ನೊಂದಿದೆಯಲ್ವಾ ಅಂತ ಕೇಳಿದ್ರು. ಯಾಕೆಂದರೆ ಅದು ಸತ್ಯ, ನಾನು 2 ಇಯರ್ಸ್ ಬಿಫೋರ್ ಬಂದು ತುಂಬ ಒಂದು ಮೈಂಡ್ ಅಪ್ಸೆಟಲ್ಲಿದ್ದೆ. ಮದುವೆಯಾಗಿ 1.5 ವರ್ಷ ಆಗಿತ್ತು, ಮಕ್ಕಳೇನಾಗಿರಲಿಲ್ಲ, ಮನೆ ಕಟ್ಸಿಬಿಟ್ಟು ತುಂಬ ಸೋತಿದ್ದೆ. ಅಂದರೆ ನಾನು ಕೂಡ ಬ್ಯಾಂಕ್ ಎಂಪ್ಲಾಯಿ, ಬಟ್ ನನಗೆ ಮನೆ ಲೋನ್ ಆಗಿರಲಿಲ್ಲ. ಸ್ವಲ್ಪ ದೊಡ್ಡ ಇನ್ವೆಸ್ಟ್ಮೆಂಟ್ ಮನೆ ಮೇಲೆ ಆಗಿದ್ದರಿಂದ ತುಂಬ ಬರ್ಡನ್ ಇತ್ತು ನಮ್ಮ ಲೈಫ್. ಬಟ್ ಅವಾಗ ಪಾಸ್ಟರ್ ಹೇಳಿದ್ರು ನಿನ್ನ ಲೈಫಲ್ಲಿ ಮಿರಾಕಲ್ ನಡೆಯುತ್ತೆ, ಏನು ಹೆದರ್ಕೊಳ್ಕೋಬೇಡ ಅಂತೇಳಿ ನನ್ನ ಆಶೀರ್ವಾದ ಮಾಡಿ ಕಳಿಸಿದ್ರು. ಅದಾದಮೇಲೆ ನಾನೊಂದು ಜಸ್ಟ್ ಹೋಗಿ ಒಂದು 3 ದಿನಕ್ಕೆ ನನ್ನ ಲೈಫಲ್ಲಿ ಒಂದು ಬದಲಾವಣೆ ಏನಂತಂದರೆ, ನಾನೊಂದು ಸಣ್ಣ ಬಿಸ್ನೆಸ್ ಶುರು ಮಾಡಿದ್ದೆ. ನನ್ನ ವೈಫ್ ಹೇಳಿದ್ರು ನೀವು ನನ್ನ ಹೆಸರಲ್ಲಿ ಏನಕ್ಕೆ ಬ್ಯಾಂಕ್ ಲೋನ್ ಕೇಳಬಾರ್ದು ಅಂತ. ನಾನು ಇವಳ ಮುಖ ನೋಡಿ ನಗಾಡಿದೆ, ನೀನು ಏನು ಜಾಬ್ ಮಾಡಲ್ಲ, ನಿನಗೆ IT ರಿಟರ್ನ್ಸ್ ಇಲ್ಲ, ನಿನಗೆ ಯಾವ ಬ್ಯಾಂಕು ಲೋನ್ ಕೊಡಲ್ಲ ಅಂತ ಒಂದು ಮಾತು ಹೇಳಿದೆ. ಆದರೂ ಅವಳು ಹೇಳಿದ್ಲಲ್ಲ ಅಂತಂದ್ಬಿಟ್ಟು ಒಂದು ಕೆನರಾ ಬ್ಯಾಂಕಿಗೆ ಹೋಗಿ ನಾನೊಂದು ಮ್ಯಾನೇಜರ್ ಹತ್ರ ಕೇಳಿದೆ. ಮ್ಯಾನೇಜರ್ ಬಂದು ಲೇಡಿ ಇದ್ದರು, ಮೇಡಮ್ ನನ್ನ ವೈಫಲ್ಲಿ ಒಂದು ಲೋನ್ ಕೊಡ್ಬೋದಾ, ನಾನೊಂದು ಬಿಸ್ನೆಸ್ ಶುರು ಮಾಡ್ತಾಯಿದ್ದೀನಿ ಅಂತ. ಒಂದು ಸರ್ಪ್ರೈಸ್ ಏನಂತಂದರೆ ಸಡನ್ನಾಗಿ ಮ್ಯಾನೇಜರ್ ಎಷ್ಟು ಬೇಕು ಅಂತ ಕೇಳಿದ್ರು. ನಾನು ಹೇಳಿದೆ ಒಂದು 3 ಲ್ಯಾಕ್ ಲೋನ್ ಬೇಕು ಮೇಡಮ್ ಅಂತ ಕೇಳಿದೆ. ನನಗೆ ಮನಸ್ಸಲ್ಲಿ ಅನಿಸ್ತಿತ್ತು ಇದು ಸಿಗಲ್ಲ ಅಂತೇಳಿ, ಬಟ್ MSME ಸ್ಕೀಮಲ್ಲಿ ಇಮಿಡಿಯೇಟಾಗಿ ಒಂದು ವೀಕಲ್ಲಿ ನನಗೆ ಲೋನ್ ಸಿಕ್ತು 2 ಲ್ಯಾಕ್. ಸೊ ಅದು ನಿಜವಾಗ್ಲೂ ನನಗೆ ಆಶ್ಚರ್ಯ. ಸರ್, ಲಾಸ್ಟ್ ಟೈಮ್ ಬಂದಾಗ ನಿಮ್ಮ ಪ್ರವಾದನೆಯಿಂದ ನನಗೆ ಇದು ಮಗು ಇದು ಇನ್ನು ಹೊಟ್ಟೆಯಲ್ಲಿ ಮದ್ದು ಇದೆ, ಮದ್ದು ತೆಗ್ಸು ಅಂತ ಹೇಳಿದ್ರಿ ನೀವು. ಹೊಟ್ಟೆಯಲ್ಲಿ ತುಂಬ ಸಮಸ್ಯೆ ಆಗಿ ಬಸ್ಸಲ್ಲಿ ಕೂತ್ಕೊಂಡು ಬಂದಿದ್ದೆ ನಾನು. ಆ ಟೈಮಲ್ಲಿ ನೀವು ಹೇಳಿದ್ರಿ ಹೊಟ್ಟೆಯಲ್ಲಿ ಮದ್ದು ಇದೆ ತೆಗ್ಸು ಅಂತ. ತೆಗ್ಸಿದ ತಕ್ಷಣ ನಾನು ಈಗ ಕ್ಯಾರಿಂಗ್ ಆದೆ. ಇದು ನಿಮ್ಮ ಆಶೀರ್ವಾದದಿಂದ ಹುಟ್ಟಿದ ಮಗು. ಸೊ ಹೊಟ್ಟೆಯೊಳಗೆ ಮದ್ದಿದೆ ಅಂತ ದೇವರಾತ್ಮ ತಿಳಿಸಿದ್ದಾರೆ. ತಿಳಿಸಿದ ಮೇಲೆ ಅದು ತೆಗ್ಸಿದ ನಂತರ ಎಷ್ಟೇ ತಿಂಗಳಲ್ಲಿ ಗರ್ಭಿಣಿ ಆದ್ರಿ? ಒಂದೇ ತಿಂಗಳಲ್ಲಿ ಕನ್ಸೀವ್ ಆದ್ರಿ. ಕನ್ಸೀವ್ ಆಗಿ ಒಳ್ಳೆ ಗಂಡು ಮಗನ ಕರ್ಕೊಂಡ್ಬಂದ್ರು. ಮೀಟ್ ಮಾಡೋಕ್ಕಿಂತ ಮುಂಚೆ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ ಅವ್ರನ್ನ. ಸೊ ಯಾಕೆಂದ್ರೆ ನನ್ನ ವೈಫ್ ಪರಿಚಯ ಮಾಡಿದಾಗ ಅವ್ರದ್ದು ಸುಮಾರು ವಾಕ್ಯಗಳನ್ನೆಲ್ಲ ಯೂಟ್ಯೂಬಲ್ಲಿ ನೋಡ್ತಿದ್ದಾಗ ತುಂಬ ನನಗೆ ತುಂಬ ಇಂಟ್ರೆಸ್ಟ್ ಅನಿಸ್ತಿತ್ತು ಒಂದ್ಸತಿ ಭೇಟಿಯಾಗಬೇಕು ಅಂತ. ಸೊ ಲಾಸ್ಟ್ ಟೈಮ್ ನಾನು ಮಂಗಳೂರು ಬಂದವ್ರನ್ನ ಮೀಟ್ ಮಾಡಿದಾಗ ನನ್ನ ಒಂದು 150 ಜನರು ಮಧ್ಯದಲ್ಲಿ ಎದ್ದು ನಿಲ್ಲಿಸಿ ಕೇಳಿದ್ರು. ಆ್ಯಕ್ಚುಲಿ ಮೊಬೈಲ್ ಫೋನ್ನ ನಾನು ಜಾಸ್ತಿ ಇಲ್ಲಿಡ್ತೀನಿ, ಮೊಬೈಲ್ ಫೋನ್ ಇಟ್ಕೊಂಡಿದ್ರಲ್ಲ ಎತ್ಕೊಳಪ್ಪ ಒಂದು ನಿಮಿಷ ಅಂತಂದರು. ಆಮೇಲೆ ಕರೆದು ಹೇಳಿದ್ರು ಲೈಫಲ್ಲಿ ನಿನ್ನಲ್ಲಿ ತುಂಬ ಮಿರಾಕಲ್ ಆಗುತ್ತೆ, ತುಂಬ ನೊಂದಿದೆಯಲ್ವಾ ಅಂತ ಕೇಳಿದ್ರು. ಯಾಕೆಂದರೆ ಅದು ಸತ್ಯ, ನಾನು 2 ಇಯರ್ಸ್ ಬಿಫೋರ್ ಬಂದು ತುಂಬ ಒಂದು ಮೈಂಡ್ ಅಪ್ಸೆಟ್ಟಲ್ಲಿದ್ದೆ.
ಮದುವೆಯಾಗಿ ಒಂದೂವರೆ ವರ್ಷ ಆಗಿತ್ತು, ಮಕ್ಕಳೇನಾಗಿರಲಿಲ್ಲ. ಮನೆ ಕಟ್ಸಿಬಿಟ್ಟು ತುಂಬ ಸೋತಿದ್ದೆ. ಅಂದರೆ ನಾನು ಕೂಡ ಬ್ಯಾಂಕ್ ಎಂಪ್ಲಾಯಿ, ಬಟ್ ನನಗೆ ಮನೆ ಲೋನ್ ಆಗಿರಲಿಲ್ಲ. ಸ್ವಲ್ಪ ದೊಡ್ಡ ಇನ್ವೆಸ್ಟ್ಮೆಂಟ್ ಮನೆ ಮೇಲೆ ಆಗಿದ್ದರಿಂದ ತುಂಬ ಬರ್ಡನ್ ಇತ್ತು ನಮ್ಮ ಲೈಫ್. ಬಟ್ ಆವಾಗ ಪಾಸ್ಟರ್ ಹೇಳಿದರು, ನಿನ್ನ ಲೈಫಲ್ಲಿ ಮಿರಾಕಲ್ ನಡೆಯುತ್ತೆ, ಏನು ಹೆದರ್ಕೊಳ್ಕೋಬೇಡ ಅಂತೇಳಿ ನನ್ನ ಆಶೀರ್ವಾದ ಮಾಡಿ ಕಳಿಸಿದ್ರು. ಅದಾದಮೇಲೆ ನಾನೊಂದು ಜಸ್ಟ್ ಹೋಗಿ ಒಂದು 3 ದಿನಕ್ಕೆ ನನ್ನ ಲೈಫಲ್ಲಿ ಒಂದು ಬದಲಾವಣೆ ಏನಂತಂದರೆ, ನಾನೊಂದು ಸಣ್ಣ ಬಿಸ್ನೆಸ್ ಶುರು ಮಾಡಿದ್ದೆ. ನನ್ನ ವೈಫ್ ಹೇಳಿದ್ರು, ನೀವು ನನ್ನ ಹೆಸರಲ್ಲಿ ಏನಕ್ಕೆ ಬ್ಯಾಂಕ್ ಲೋನ್ ಕೇಳಬಾರ್ದು ಅಂತ. ನಾನು ಇವಳ ಮುಖ ನೋಡಿ ನಗಾಡ್ದೆ, ನೀನು ಏನು ಜಾಬ್ ಮಾಡಲ್ಲ, ನಿನಗೆ IT ರಿಟರ್ನ್ಸ್ ಇಲ್ಲ, ನಿನಗೆ ಯಾವ ಬ್ಯಾಂಕು ಲೋನ್ ಕೊಡಲ್ಲ ಅಂತ ಒಂದು ಮಾತು ಹೇಳಿದೆ. ಆದರೂ ಅವಳು ಹೇಳಿದ್ಲಲ್ಲ ಅಂತಂದ್ಬಿಟ್ಟು ಒಂದು ಕೆನರಾ ಬ್ಯಾಂಕಿಗೆ ಹೋಗಿ ನಾನೊಂದು ಮ್ಯಾನೇಜರ್ ಹತ್ರ ಕೇಳಿದೆ. ಮ್ಯಾನೇಜರ್ ಬಂದು ಲೇಡಿ ಇದ್ದರು, ಮೇಡಮ್ ನನ್ನ ವೈಫಲ್ಲಿ ಒಂದು ಲೋನ್ ಕೊಡ್ಬೋದಾ, ನಾನೊಂದು ಬಿಸ್ನೆಸ್ ಶುರು ಮಾಡ್ತಾಯಿದ್ದೀನಿ ಅಂತ. ಒಂದು ಸರ್ಪ್ರೈಸ್ ಏನಂತಂದರೆ, ಸಡನ್ ಆಗಿ ಮ್ಯಾನೇಜರ್ ಎಷ್ಟು ಬೇಕು ಅಂತ ಕೇಳಿದ್ರು. ನಾನು ಹೇಳಿದೆ ಒಂದು 3 ಲ್ಯಾಕ್ ಲೋನ್ ಬೇಕು ಮೇಡಮ್ ಅಂತ ಕೇಳಿದೆ. ನನಗೆ ಮನಸ್ಸಲ್ಲಿ ಅನಿಸ್ತಿತ್ತು ಇದು ಸಿಗಲ್ಲ ಅಂತೇಳಿ. ಬಟ್ MSME ಸ್ಕೀಮಲ್ಲಿ ಇಮಿಡಿಯೇಟಾಗಿ ಒಂದು ವೀಕಲ್ಲಿ ನನಗೆ ಲೋನ್ ಸಿಕ್ತು 2 ಲ್ಯಾಕ್. ಸೊ ಅದು ನಿಜವಾಗ್ಲೂ ನನಗೆ ಆಶ್ಚರ್ಯ. ಸೊ ಅದಾದಮೇಲೆ ಏನಾಯಿತು ಅಂತಂದರೆ, ಪುನಃ ನಾನು ಬಂದೆ, ನನ್ನ ವೈಫ್ ಕ್ಯಾರಿಂಗ್ ಆದಲು. ಸೊ ಅದಾದಮೇಲೆ ನಾನು ಇನ್ನೊಂದ್ಸರಿ ಬಂದಾಗ ಪುನಃ ನನ್ನ ನಿಲ್ಲಿಸಿ ಕೇಳಿದ್ರು, ಲೈಫಲ್ಲಿ ಅದ್ಭುತಗಳು ನಡೆಯುತ್ತೆ ನಿಮ್ಮ ಲೈಫಲ್ಲಿ ಅಂತ ಹೇಳಿದರು. ಯಾಕೆಂದರೆ ನಾನು ಮನೆ ಕಟ್ಟಿಸಿ ತುಂಬ ಸೋತಿದ್ದವನು, ನನಗೆ ಒಂದು ಲೋನ್ ಆಯಿತು, ಒಂದು 58 ಲಕ್ಷ ಲೋನ್ ಆಯಿತು ನನಗೆ ಫೆಡರಲ್ ಬ್ಯಾಂಕಲ್ಲಿ. 58 ಲಕ್ಷ ಲೋನ್ ಆಗಿ ಆಲ್ಮೋಸ್ಟ್ ಕಮಿಟ್ಮೆಂಟ್ಗಳು ನಾನು ಸೆಟ್ರೇಟ್ ಮಾಡ್ಕೊಂಡಿದ್ದೀನಿ. ಪ್ರೆಸೆಂಟ್ ಈಗ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ನನ್ನ ಪಾಪುಗೆ ನಿಮ್ಮ ಆಶೀರ್ವಾದ ಬೇಕು ಅಂತೇಳಿ, ಜೊತೆಗೆ ನನ್ನ ಸಾಕ್ಷಿ ಹೇಳಬೇಕು ಅಂತೇಳಿ ನಾನು ಬಂದಿರೋದು ಕೂಡ. ನೆಕ್ಸ್ಟಿಗೆ ನನಗೆ ಹೊಸದಾಗಿ ಒಂದು ಬಿಸ್ನೆಸ್ ಶುರು ಮಾಡಿದ್ದೀನಿ ಪಾಸ್ಟರ್. ಆ ಬಿಸ್ನೆಸ್ ಡೆಫಿನೆಟ್ಲಿ ನನಗೆ ಗೊತ್ತು, ಅದು ಸಕ್ಸಸ್ ಆಗುತ್ತೆ ನಿಮ್ಮ ಆಶೀರ್ವಾದದೊಂದಿಗೆ ಅಂತೇಳಿ. ಪಾಪು ಆ್ಯಕ್ಚುಲಿ ಏನಂತಂದರೆ, ನನ್ನ ವೈಫಿಗೆ ಹೆಲ್ತ್ ಇಶ್ಯೂಸ್ ಇತ್ತು. ಸೊ ಆವಾಗ ನನ್ನ ವೈಫ್ ಬಂದಾಗ ಆಶೀರ್ವಾದ ಮಾಡಿ ಅವಳಿಗೆ ಹೇಳಿದರು, ಸೊ ನಿನಗೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಫಸ್ಟ್ ಅನ್ನ ಸರಿ ಮಾಡ್ತೀನಿ ಅಂತೇಳಿ ಅದು ಸರಿ ಮಾಡಿದ್ರು. ಅದಾದಮೇಲೆ ಕ್ಯಾರಿಂಗ್ ಆಗಿದ್ದು. ಸೊ ಒಂದು ಪಕ್ಷ ನನ್ನ ಪಾಪು ಇವತ್ತು ಏನು ಹುಟ್ಟಿದ್ದಾನೆ ಅದು ನಮ್ಮ ಪಾಸ್ಟರ್ ಅವರ ಒಂದು ಏನು ಹೇಳಬೇಕು ಒಂದು ಬ್ಲೆಸ್ಸಿಂಗ್ ಮತ್ತು ಆ ದೇವರ ಕೃಪೆಯಿಂದನೇ ಆಗಿರೋದು. ಸೊ ಮೇಯ್ನಾಗಿ ನನ್ನ ಸಾಕ್ಷಿ ನೋಡಿಕ್ಕೆ ಬಂದಿರೋದು ನನ್ನ ಪಾಪು ಬಗ್ಗೆನೆ. ಓಕೆ, ಸೊ ನನ್ನ ಪಾಪು ಜನನೇ ನನಗೆ ಮೇಯ್ನಾಗಿ ಸಾಕ್ಷ್ಯ. ಅಷ್ಟೇ, ಲಾಸ್ಟ್ ಟೈಮ್ ಬಂದಾಗ ನಿಮ್ಮ ಪ್ರವಾದನೆಯಿಂದ ನನಗೆ ಆಗಿದ್ದು ಮಗು ಇದು, ಇನ್ನು ಹೊಟ್ಟೆಯಲ್ಲಿ ಮದ್ದು ಇದೆ, ಮದ್ದು ತೆಗ್ಸು ಅಂತ ಹೇಳಿದ್ರಿ ನೀವು. ಹೊಟ್ಟೆಯಲ್ಲಿ ತುಂಬ ಸಮಸ್ಯೆ ಆಗಿ ಬಸ್ಸಲ್ಲಿ ಕೂತ್ಕೊಂಡು ಬಂದಿದ್ದೆ ನಾನು. ಆ ಟೈಮಲ್ಲಿ ನೀವು ಹೇಳಿದ್ರಿ ಹೊಟ್ಟೆಲಿ ಮದ್ದು ಇದೆ ತೆಗ್ಸು ಅಂತ. ತೆಗ್ಸಿದ ತಕ್ಷಣ ನಾನು ಈಗ ಕ್ಯಾರಿಂಗ್ ಆದೆ. ಇದು ನಿಮ್ಮ ಆಶೀರ್ವಾದದಿಂದ ಹುಟ್ಟಿದ ಮಗು. ಸೊ ಹೊಟ್ಟೆಯೊಳಗೆ ಮದ್ದಿದೆ ಅಂತ ದೇವರಾತ್ಮ ತಿಳಿಸಿದ್ದಾರೆ. ತಿಳಿಸಿದ ಮೇಲೆ ಅದು ತೆಗ್ಸಿದ ನಂತರ ಎಷ್ಟೇ ತಿಂಗಳಲ್ಲಿ ಗರ್ಭಿಣಿ ಆದ್ರಿ ನೀವು? ಒಂದನೇ ತಿಂಗಳಲ್ಲಿ ಕನ್ಸೀವ್ ಆದ್ರಿ. ಕನ್ಸೀವ್ ಆಗಿ ಒಳ್ಳೆ ಗಂಡು ಮಗನ ಕರ್ಕೊಂಬಂದಿದ್ದೀರಾ, ತುಂಬ ಸಂತೋಷ ರೀ. ಇಷ್ಟು ದೇವ್ರ ಕಾರ್ಯ ಮಾಡ್ತಾರೆ. ಯಾರ್ಯಾರು ಎಲ್ಲೆಲ್ಲಿಂದ ಬರ್ತಾರೆ ಇವ್ರು ಯಾರಂತ ನಮ್ಗೆ ಗೊತ್ತಿರೋದಿಲ್ಲ. ಅವಾಗೇನು ಹೇಳಿದ್ರೆ ನನಗೆ ಈ ವಿಷಯ ಏನು ಹೇಳಿರಲಿಲ್ಲ. ಅದೇ ಹೋಲಿ ಸ್ಪಿರಿಟ್ ಹೇಗೆ ಕಾರ್ಯ ಮಾಡ್ತಾರೆ ನಾನು ಅದೇ ಹೇಳ್ತೇನೆ. ನೀವೆಲ್ಲ ಎಲ್ಲೆಲ್ಲಿಂದ ಬಂದಿರ್ತೀರ, ದೇವರಾತ್ಮ ನಿಮ್ಗೆ ಹೆಸರಿಟ್ಟು ಅಥವಾ ನಿಮ್ಮ ಸಮಸ್ಯೆನ ನಿಮ್ಮ ಸನ್ನಿಧಾನದಲ್ಲಿ ಬಂದು ಹೇಳಬೇಕಾದ ಒಂದು ಅದ್ಭುತ ಅದು ಆಗತ್ತೆ ಅಂತ ವಿಶ್ವಾಸ ಇಟ್ಬಿಟ್ರೆ ನಿಮ್ಗೆ ನೆರವೇರುತ್ತೆ. ಮಹೇಶ್ ಅವರು ದೊಡ್ಡ ಮಿರಕಲ್ ಕಾಂತಿಯ ಮಗನಂತ ತುಂಬಾ ಕಣ್ಣೀರಿಟ್ಟು ಅಳ್ತಾ ಇದ್ರು ಅದು ಬಲ್ಮಠಲ್ಲಿ ಬಂದಾಗ, ಲಾಕ್ಡೌನ್ ಮುಂಚೆ ಬಂದಾಗ ಹತ್ತಿದವರು ಇವತ್ತು ಕಣ್ಣಿಂದ ಹತ್ತ ನೀರಲ್ಲಿ ಇವಾಗ ಸಂತೋಷವಾಗಿ ಅವ್ರ ಮಗುನ ಎತ್ಕೊಂಡು ನಿಂತಿದ್ದಾರೆ. ಥ್ಯಾಂಕ್ ಯು. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಗ್ರೇಸ್ ಮಿನಿಸ್ಟರ್ಲಿ? ತುಂಬಾ ಖುಷಿ ಆಗುತ್ತೆ. ಓಕೆ, ಪ್ರೇರ್ ಎಲ್ಲ ಮಾಡ್ತಿದ್ದೀರಾ? ತುಂಬ ಸಂತೋಷ. ತಂದೆ ಆ ದೇವರ ಈ ಸಮಯದಲ್ಲಿ ಪಾಪನ ಬ್ಲೆಸ್ ಮಾಡಪ್ಪ. ಹುಟ್ಟಿದ ಮಗುನ ದೇವರ ಸನ್ನಿಧಾನಕ್ಕೆ ತಂದಿದ್ದಾರೆ. ಈ ಮಗು ಮೇಲಂತ ಎಲ್ಲ ದೋಷ ತಡೆ ಅಂಧಕಾರಗಳು ತೆಗೆದಾಕಿ ಈ ಮಗು ಅಪ್ಪ ತಂದೆ ದೇವರ ಕಣ್ಣುಗಳಿಂದ ದಯನೆ ಹೊಂದಿಕೊಂಡು ಬೆಳೆಯುವ ಮಗುವಾಗಿ ಮಾರ್ಪಡಿಸಿ ಈ ಮಗನ ಆಶೀರ್ವಾದ ಮಾಡ್ತೇನೆ ಯೇಸು ನಾಮದಲ್ಲಿ. ತಂದೆ ತಂದೆ ಕುಮಾರ ಆಶೀರ್ವಾದಪ್ಪ, ತಂದೆ ಕಾಣಿಕೆಯನ್ನು ಸ್ವೀಕಾರ ಮಾಡು. ನಿಮ್ಮ ಮಕ್ಕಳನ್ನು ಸನ್ಮಾನಿಸಿದ್ದಾರಪ್ಪ, ಅವರ ಕಾಣಿಕೆಯನ್ನು ಸ್ವೀಕರಿಸು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆ. ಆಮೆನ್. ಆಶೀರ್ವಾದ.